ಸಹ ಈಗ ನಾವೀಗ ನೋಟ್ ಪ್ಯಾಡ್ ಯಾವ ರೀತಿ ವರ್ಕ್ ಮಾಡೋದು ಅಂತ ನೋಡ್ತಾ ಇದ್ದೀವಿ ಸೊ ನಾನು ಮೊದಲಿಗೆ ಬಂದುಬಿಟ್ಟು ನೋಟ್ ಪ್ಯಾಡನ್ನ ಓಪನ್ ಇದ್ದೀನಿ ನೋಟ್ ಪ್ಯಾಡ್ ಮೇಲೆ ಕ್ಲಿಕ್ ಕೊಟ್ಟೆ ಕ್ಲಿಕ್ ಕೊಟ್ಟಿದ ತಕ್ಷಣ ನಿಮಗೆ ಈ ಥರ ಆಪ್ಷನ್ಸ್ ಬರುತ್ತೆ ಈಗ ನಾನು ಇದು ಬಂದುಬಿಟ್ಟು ಫಸ್ಟ್ ಆಪ್ಷನ್ ಬಂದು ಮಿನಿಮೈಸ್ ಅಂತ ಕರೀತಾರೆ ಮಿನಿಮೈಸ್ ಅಂದರೆ ನೋಡಿ ಈ ಥರ ಒಳಗಡೆ ಹೋಗ್ಬಿಡುತ್ತೆ ಅಂದರೆ ನೋಡಿ ಈ ಥರ ಆಗ್ತಾಯಿದೆ ಮತ್ತು ಇದ್ರ ಮೇಲೆ ಹೋಗಿ ಒಂದು ಕ್ಲಿಕ್ ಕೊಡಿ ಈ ಥರ ಬರುತ್ತೆ ಇದು ಕೊಟ್ಟರೆ ಮ್ಯಾಕ್ಸಿಮೈಸ್ ಅಂತಾರೆ ಅಂದರೆ ದೊಡ್ಡದಾಗುತ್ತೆ ಈ ಥರ ನಿಮ್ಮ ಸ್ಕ್ರೀನ್ ಫುಲ್ ಆಗುತ್ತೆ ನೆಕ್ಸ್ಟ್ ಬರೋದು ಕ್ಲೋಸ್ ಅಂತಾರೆ ಅಂದರೆ ಇಲ್ಲಿದೆಯಲ್ಲ ಇದನ್ನು ಕ್ಲೋಸ್ ಅಂತಾರೆ ಎಕ್ಸ್ ಅಂತ ಕೊಟ್ಟರೆ ಕ್ಲೋಸ್ ಆಗಿಬಿಡುತ್ತೆ ಸೊ ಈ ಥರ ನಿಮಗೆ ಆಪ್ಷನ್ಸ್ ಬರುತ್ತೆ ಪ್ಯಾಡಲ್ಲಿ ಸೊ ಇವಾಗ ನಾನು ನೋಟ್ಪ್ಯಾಡ್ನ ಓಪನ್ ಮಾಡ್ತಾ ಇದ್ದೀನಿ ಮತ್ತು ನೋಟ್ಪ್ಯಾಡ್ನ ಓಪನ್ ಮಾಡಿದ ತಕ್ಷಣ ನಿಮಗೆ ಈ ಥರ ಬರುತ್ತೆ ನಾನು ಮ್ಯಾಕ್ಸಿಮೈಸ್ ಮಾಡ್ಕೊತೀನಿ ಅಂದರೆ ಫುಲ್ ಸ್ಕ್ರೀನ್ ಚೆನ್ನಾಗಿ ಬರುತ್ತೆ ಅಲ್ವಾ ನೋಟ್ಪ್ಯಾಡ್ ಏನಕ್ಕೆ ಯೂಸ್ ಮಾಡ್ತೇನೆ ಅಂದರೆ ನೀವು ಬೇಸಿಕ್ ಅಂದರೆ ಇನ್ನೂ ಸಿಸ್ಟಮ್ ಬಗ್ಗೆ ಏನು ಗೊತ್ತಿಲ್ಲ ಅಂದ್ಕೊಳ್ಳಿ ಆ ಟೈಮಲ್ಲಿ ಬಂದುಬಿಟ್ಟು ನೋಟ್ಪ್ಯಾಡನ್ನ ಯೂಸ್ ಮಾಡ್ತಾರೆ ಏನಕ್ಕೆಂದರೆ ಇದು ಬೇಸಿಕ್ಕಿಂದ ಸ್ಟಾರ್ಟ್ ಆಗುತ್ತೆ ಬೇಸಿಕ್ ಅಂದರೆ ಕಟ್ ಕಾಪಿ ಎಲ್ಲ ಇದರಲ್ಲಿ ಆಪ್ಷನ್ ಸ್ಟಾರ್ಟ್ ಆಗುತ್ತೆ ಇಲ್ಲಿಂದಲೇ ಶಾರ್ಟ್ ಆಗುತ್ತೆ ಸೊ ಅದಕ್ಕೋಸ್ಕರ ನೋಟ್ಪ್ಯಾಡನ್ನ ಯೂಸ್ ಮಾಡ್ತಾರೆ ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಈ ಬಿ ಸಿ ಡಿ ಟೈಪ್ ಮಾಡ್ತೀನಿ ಸೊ ಈ ಥರ ಎ ಬಿ ಸಿ ಟಿ ಟೈಪ್ ಮಾಡಿದ್ದೀನಿ ಇಲ್ಲಿ ಬಂದು ಫಸ್ಟ್ ಆಪ್ಷನ್ ಬಂದುಬಿಟ್ಟು ನೀವು ಅಂತ ಆಪ್ಷನ್ ಬರುತ್ತೆ ನೀವು ಅಂದರೆ ಆಗುತ್ತೆ ಅಂದರೆ ಈಗ ನಾನು ಏನೋ ಟೈಪ್ ಮಾಡಿದ್ದೀನಿ ಇಲ್ಲಿ ನೀವು ಅಂತ ಕೊಡ್ತೀನಿ ನೀವು ಅಂತ ಕೊಟ್ಟಿದ ತಕ್ಷಣ ನಿಮಗೆ ಈ ಥರ ಆಪ್ಷನ್ ಬರ್ತಾಯಿದ್ದೆ ಏನಕ್ಕೆ ಈ ಥರ ಆಪ್ಷನ್ ಬರ್ತಾಯಿದೆ ಅಂದರೆ ಡು ಯು ವಾಂಟ್ ಟು ಸೇವ್ ಚೇಂಜಸ್ ಟು ಅನ್ ಟೈಟಲ್ಡ್ ಅಂತ ಬರ್ತಾ ಇದ್ದೆ ಅಂದರೆ ನೀನು ಟೈಪ್ ಮಾಡಿ ನೀನು ಆಲ್ರೆಡಿ ನಾವು ಆಲ್ರೆಡಿ ಟೈಪ್ ಮಾಡಿದ್ದೀವಿ ಸೊ ಇದನ್ನು ನೀವು ಸೇವ್ ಮಾಡ್ತೀರಾ ಇಲ್ಲ ಸೇವ್ ಮಾಡೋದಿಲ್ವಾ ಅಂತ ಕೇಳ್ತಾ ಇದ್ದೆ ಸೊ ಅದನ್ನು ನೀವು ಏನು ಬೇಕಾದ್ರೂ ಕೊಡ್ಬೋದು ಈಗ ನಾನು ಫಸ್ಟ್ ಬಂದಮಿ ಡೋಂಟ್ ಸೇವ್ ಅಂತ ಕೊಡ್ತೇನೆ ನೋಡಿ ಅಂದರೆ ಇದು ಸೇವ್ ಆಗಿಲ್ಲ ನಾವು ಟೈಪ್ ಮಾಡಿದೆಲ್ಲ ಹೋಗ್ಬಿಡ್ತು ನ್ಯೂ ಬಂತು ಏನಕ್ಕೆ ನ್ಯೂ ಬಂತು ಅಂದರೆ ನಾನು ಫೈಲ್ ಮೇಲೆ ನ್ಯೂ ಅಂತ ಕೊಟ್ಟಿದ್ದೆ ಅದಕ್ಕೆ ನ್ಯೂ ಬಂತು ಇವಾಗ ನಾನು ಬರೀ ಎ ಬಿ ಸಿ ಡಿ ಅಂತ ಟೈಪ್ ಮಾಡ್ತೇನೆ ಎ ಬಿ ಸಿ ಡಿ ಇ ಎಫ್ ಅಂತ ಟೈಪ್ ಮಾಡ್ತೇನೆ ಸೊ ಈಗ ಇಷ್ಟು ಟೈಪ್ ಮಾಡಿದ್ದೀನಲ್ವ ನಾನು ಈಗ ಮತ್ತೆ ನಾನು ಫೈಲ್ಗೆ ಹೋಗ್ಬಿಟ್ಟು ನ್ಯೂ ಅಂತ ಕೊಡ್ತೇನೆ ನ್ಯೂ ಅಂತ ಕೊಟ್ಟಿದ ತಕ್ಷಣ ನೆಕ್ಸ್ಟ್ ಬಂದುಬಿಟ್ಟು ನಾನು ಕ್ಯಾನ್ಸಲ್ ಯೂಸ್ ಮಾಡ್ತೀನಿ ಕ್ಯಾನ್ಸಲ್ ಯೂಸ್ ಮಾಡಿದ್ರೆ ಅದು ಹಾಗೆ ಇರುತ್ತೆ ಎ ಬಿ ಸಿ ಡಿ ಎಫ್ ಎಲ್ಲೂ ಹೋಗೋಲ್ಲ ಸೊ ಕ್ಯಾನ್ಸಲ್ ಅಂದರೆ ಅದು ಹಂಗೆ ಇರುತ್ತೆ ಸೊ ಕ್ಯಾನ್ಸಲ್ ಆ ಥರ ಯೂಸ್ ಮಾಡ್ತೀರಾ ಅದೇ ನೀವು ಮತ್ತೆ ಫೈಲ್ಗೆ ಹೋಗ್ಬಿಟ್ಟು ನ್ಯೂ ಅಂತ ಕೊಡ್ತೀರ ಅವಾಗ ನಿಮಗೆ ಸೇವ್ ಅಂತ ಆಪ್ಷನ್ ಬರುತ್ತೆ ಸೇವ್ ಅಂತ ಕ್ಲಿಕ್ ಕೊಟ್ಟರೆ ಏನಾಗುತ್ತೆ ಅಂದರೆ ನೀವು ಮಾಡಿದ್ರೆ ಸೇವ್ ಆಗುತ್ತೆ ಎಕ್ಸಾಂಪಲ್ ಈಗ ನಾನು ಸೇವ್ ಅಂತ ಕ್ಲಿಕ್ ಕೊಡ್ತೀನಿ ಕ್ಲಿಕ್ ಕೊಟ್ಬಿಟ್ಟು ನಿಮಗೆ ಎಲ್ಲಿ ಬೇಕಂದರೂ ಅಲ್ಲಿ ಸೇವ್ ಮಾಡ್ಕೊಬೋದು ನೀವು ಫ್ರೆಶರ್ ಆಗಿದ್ದರೆ ಅಲ್ಲೇ ಡೈರೆಕ್ಟಾಗಿ ಸೇವ್ ಮಾಡ್ಕೊಂಬಿಡಿ ಸೊ ಇವಾಗ ನಾನು ಸೇವ್ ಮಾಡ್ತೀನಿ ಅದನ್ನು ಎ ಬಿ ಸಿ ಡಿ ಅಂತ ಕ್ಲಿಕ್ ಕೊಡ್ತೀನಿ ಟೈಪ್ ಮಾಡ್ತೀನಿ ಫೈಲ್ ನೇಮ್ ಅಂತ ಇದೆಯಲ್ಲ ಎ ಬಿ ಸಿ ಡಿ ಅಂತ ಟೈಪ್ ಮಾಡ್ತೀನಿ ಮಾಡಿಬಿಟ್ಟು ಸೇವ್ ಅಂತ ಕೊಡ್ತೀನಿ ಅಂದರೆ ಸೇವ್ ಆಗೋಯ್ತು ಇವಾಗ ನಾನು ಮತ್ತೆ ಬಂದ್ಬಿಟ್ಟು ಫೈಲ್ಗೆ ಹೋಗಿ ನ್ಯೂ ಅಂತ ಕೊಡ್ತೀನಿ ಅಂದರೆ ಹೊಸ ಫೈಲ್ ಬಂದಿದೆ ಈಗ ನೀವೇನಾದ್ರು ಟೈಪ್ ಮಾಡ್ಕೊಬೋದು ಸೊ ಈಗ ಆಪ್ಷನ್ ನಿಮ್ಗೆ ಗೊತ್ತಾಗಿದೆ ಫೈಲಲ್ಲಿ ನೀವು ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ಗೊತ್ತಾಗಿದೆ ಈಗ ಬಂದು ಓಪನ್ ಅಂತ ಇದೆ ನೆಕ್ಸ್ಟ್ ಆಪ್ಷನ್ ಬಂದುಬಿಡು ಓಪನ್ ಅಂದರೆ ಏನಾಗುತ್ತೆ ಅಂದರೆ ಓಪನ್ ಮಾಡ್ಬೋದು ನೀವು ಸೇವ್ ಮಾಡಿರೋದು ಹೆಂಗೆ ಅಂದರೆ ನೀವು ಆವಾಗಲೇ ಸೇವ್ ಅಂತ ಕೊಟ್ಟಿದ್ರೆ ಸೇವ್ ಆಗಿತ್ತು ಇವಾಗ ನಾನು ಅದ್ರ ಮೇಲೆ ಓಪನ್ ಮೇಲೆ ಕ್ಲಿಕ್ ಕೊಡ್ತೀನಿ ನಾನು ಆವಾಗಲೇ ಸೇವ್ ಮಾಡಿದ್ದು ನಿಮಗೆ ಗೊತ್ತಿರ್ಬೋದು ಎ ಬಿ ಸಿ ಡಿ ಇ ಅಂತ ಕೊಟ್ಟಿದೆ ಈಗ ನಾನು ಎ ಬಿ ಸಿ ಡಿ ಮೇಲೆ ಕ್ಲಿಕ್ ಕೊಡ್ತೀನಿ ಕ್ಲಿಕ್ ಕೊಟ್ಬಿಟ್ಟು ಓಪನ್ ಅಂತ ಕೊಡ್ತೀನಿ ನೋಡಿ ನೀವು ಟೈಪ್ ಮಾಡಿದ್ದು ಓಪನ್ ಆಯಿತು ಅಂದರೆ ನೀವು ಸೇವ್ ಮಾಡಿದ್ದು ಓಪನ್ ಆಗುತ್ತೆ ಇಲ್ಲಿ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಸೇವ್ ಅಂತ ಆಪ್ಷನ್ ಇದೆ ಸೇವು ಅಷ್ಟೇ ಆಮೇಲೆ ಸೇವ್ ವ್ಯಾಸು ಒಂದೇ ಥರ ಈಗ ನಾನು ಅದನ್ನು ಮತ್ತೆ ಫಸ್ಟಿಂದ ಹೇಳ್ತೀನಿ ನಿಮಗೆ ಕನ್ಫ್ಯೂಸ್ ಆಗ್ಬೋದು ಬೇಸಿಕ್ ಆಗಿದರೆ ನಿಮಗೆ ಕನ್ಫ್ಯೂಸ್ ಆಗುತ್ತೆ ಸೊ ಅದಕ್ಕೆ ನಾನು ಮತ್ತೆ ನೋಟ್ಪ್ಯಾಡ್ ಓಪನ್ ಮಾಡ್ತಾಯಿದ್ದೀನಿ ಹೇಳ್ತಾ ಇದ್ದೀನಿ ಈಗ ನಾನು ಬಂದುಬಿಟ್ಟು ಡಿ ಇ ಅಂತ ಟೈಪ್ ಮಾಡ್ತೇನೆ ಫೈಲ್ ಮೇಲೆ ಕ್ಲಿಕ್ ಕೊಡ್ತೀನಿ ಸೇವ್ ಅಂತ ಕೊಡ್ತೀನಿ ಅಂದರೆ ಇದನ್ನು ಬಂದು ನಾನು ಸೇವ್ ಮಾಡ್ತಾಯಿದ್ದೀನಿ ಅದನ್ನು ಡಿ ಅಂತ ಸೇವ್ ಮಾಡ್ತೀನಿ ಡಿ ಅಂತ ಸೇವ್ ಮಾಡಿಬಿಟ್ಟು ಇಲ್ಲ ಡಿ ಇ ಅಂತಲೇ ಸೇವ್ ಮಾಡ್ತೀನಿ ಫೈಲ್ ನೇಮ್ ಡಿ ಇ ಅಂತ ಕೊಡ್ತೀನಿ ಸೇವ್ ಅಂತ ಕೊಡ್ತೀನಿ ಅಂದರೆ ನಾನು ಡಿ ಇ ಅನ್ನೋದನ್ನ ಮೇಲೆ ಡಿ ಇ ಅಂತ ಸೇವ್ ಮಾಡಿದ್ದೀನಿ ಇಲ್ಲಿ ಕಾಣಿಸ್ತಾ ಡಿ ಅಂತ ಸೇವ್ ಮಾಡಿದ್ದೀನಿ ಸೊ ಸೇವ್ನಲ್ಲಿ ಆ ಥರ ನೀವು ಸೇವ್ ಮಾಡ್ಕೊಬೋದು ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಸೇವ್ ಆಸ್ ಅಂತ ಬರುತ್ತೆ ಸೇವ್ಯಾಸ್ ಅಂದರೆ ನೀವು ಇದನ್ನೇ ಇನ್ನೊಂದು ನೇಮಲ್ಲಿ ಮಾಡ್ಕೊಬೋದು ಅಂದರೆ ಡಿ ಇ ಅಂತ ಇರೋದು ಇ ಎಫ್ ಅಂತ ಮಾಡ್ಕೊಬೋದು ಆವಾಗ ಸೇವ್ ಅಂತ ಕೊಟ್ಟರೆ ನೋಡಿ ಇ ಎಫ್ ಅಲ್ಲಿ ಸೇವ್ ಆಗಿಬಿಡುತ್ತೆ ಸೊ ಈ ರೀತಿ ಸೇವ್ಯಾಸ್ನ ಯೂಸ್ ಮಾಡ್ತೀರಾ ನೀವೀಗ ನೋಡಿ ಮತ್ತೆ ನಾನು ಸೇವ್ ಅಂತ ಕೊಟ್ಟರೆ ವರ್ಕ್ ಇಲ್ಲ ಸೇವ್ ಅಂತ ಕೊಟ್ಟರೆ ನೀವು ಎಷ್ಟೆ ಸತಿ ಸೇವ್ ಕೊಡಿ ವರ್ಕ್ ಆಗೋಲ್ಲ ಬಟ್ ಅದೇ ನೀವು ಸೇವರ್ಸ್ ಅಂತ ಕೊಟ್ಟರೆ ಈ ಥರ ಬರುತ್ತೆ ಅವಾಗ ನೀವು ಇದೇ ಫೈಲ್ನ ಇನ್ನೊಂದು ನೇಮ್ ಕೊಡ್ಕೊಬೋದು ಸೊ ಆ ರೀತಿ ಯೂಸ್ ಮಾಡ್ತಾರೆ ಇನ್ ಕೇಸ್ ನಿಮಗೆ ಸೇವ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ಕ್ಯಾನ್ಸಲ್ ಅಂತ ಕೊಟ್ಟರೆ ಹೋಗಿಬಿಡುತ್ತೆ ಸೊ ಆ ಥರ ಯೂಸ್ ಆಗುತ್ತೆ ಅದಾದಮೇಲೆ ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಪೇಜ್ ಸೆಟಪ್ ಅಂತ ಬರುತ್ತೆ ಪೇಜ್ ಸೆಟಪ್ ಅಂದರೆ ಏನು ಅಂದರೆ ನೀವೇನಾದ್ರು ಪ್ರಿಂಟ್ ಮಾಡ್ತಾ ಇದ್ದೀರಾ ಅಂದ್ಕೊಳ್ಳಿ ಇದನ್ನು ಸೊ ಅವಾಗ ಪೇಪರ್ನ ಸೆಟಪ್ ಮಾಡ್ತಾರೆ ಯಾವ ಥರ ಅಂತ ಸೊ ಇದೆಲ್ಲ ಇಷ್ಟು ಪೇಪರ್ಸ್ ಇದೆ ಪೇಪರ್ಸ್ ನೇಮ್ ಇದೆಲ್ಲ ಅಂದರೆ ಇಲ್ಲಿ ಶೋ ಆಗ್ತಾ ಇರೋದಲ್ಲ ಪೇಪರ್ಸ್ ನೇಮ್ ಟೆನ್ ಇಂಟು ಫಿಫ್ಟೀನ್ ಸೆಂಟಿಮೀಟರ್ ತ್ರೀ ಇಂಟು ಆಮೇಲೆ ಎ ಫೋರ್ ಶೀಟ್ ನಿಮಗೆ ಗೊತ್ತಿರ್ಬೋದು ಎ ಫೋರ್ ಶೀಟ್ ಬಗ್ಗೆ ನಿಮ್ಗೆ ಗೊತ್ತಿರ್ಬೋದು ಸೊ ಆ ಥರ ಸೆಟ್ ಮಾಡ್ತಾ ಇದಾರೆ ಆಮೇಲೆ ನಿಮಗೆ ಪ್ರೋಟ್ರೈಟ್ ಮತ್ತು ಲ್ಯಾಂಡ್ಸ್ಕೇಪ್ ಅಂದರೆ ಎರಡು ಆಪ್ಷನ್ ಇದೆ ಪ್ರೋಟ್ರೈಟ್ ಅಂದರೆ ಈ ಥರ ಇರುತ್ತೆ ಅಂದರೆ ಈಗ ನಿಮಗೆ ಬಾಕ್ಸ್ ಶೋ ಆಗ್ತಾ ಅಲ್ವಾ ಈ ಥರ ಇದೆ ಅದೇ ಲ್ಯಾಂಡ್ಸ್ಕೇಪ್ ಅಂದರೆ ನೋಡಿ ಚೇಂಜ್ ಆಯಿತು ಪೇಜ್ ಈ ಥರ ಬರುತ್ತೆ ಸೊ ನಿಮಗೆ ಯಾವ ಥರ ಬೇಕೋ ಆ ಥರ ಚೇಂಜ್ ಮಾಡ್ಕೊಬೋದು ನಿಮಗೆ ಪ್ರಿಂಟ್ ಮಾಡಬೇಕಂದ್ರೆ ಆಮೇಲೆ ಮಾರ್ಜಿನ್ಸ್ ಅಂತ ಬರುತ್ತೆ ಮಾರ್ಜಿನ್ಸ್ ಅಂದರೆ ಏನು ಅಂದರೆ ಈಗ ನೋಡಿ ಇಲ್ಲೊಂದು ಬಾಕ್ಸ್ ಇದೆ ಇದು ವರ್ಕಿಂಗ್ ಏರಿಯಾ ನೀವು ಟೈಪ್ ಮಾಡೋದು ಇಲ್ಲಿದೆ ಇಲ್ಲಿ ಲೆಫ್ಟ್ ಸೈಡಲ್ಲಿ ಸ್ವಲ್ಪ ಖಾಲಿ ಇದೆಯಲ್ಲ ಇದರ ಮಾರ್ಜಿನ್ಸ್ ಅಂತ ಕರಿತಾರೆ ಸೊ ಈಗ ನಾನು ನೋಡಿ ಝೀರೋ ಅಂತ ಹಾಕ್ತೀನಿ ನೋಡಿ ಝೀರೋ ಅಂತ ಹಾಕಿದ್ರೆ ಮಾರ್ಜಿನ್ಸ್ ಈ ಥರ ಬಂತು ಇಲ್ಲಿ ಝೀರೋ ಅಂತ ಹಾಕ್ತೀನಿ ನೋಡಿ ಗೊತ್ತಾಗ್ತಾ ಇದೆ ನಾವು ಮಾರ್ಜಿಸ್ಕೊಂಡು ರೈಟ್ ಸೈಡ್ ಈ ಥರ ಬಂತು ಇದಕ್ಕೆ ಟಾಪ್ ಅಂತ ಇದೆ ಟಾಪ್ ನೋಡಿ ಟಾಪ್ ಬಾಟಮ್ ಅಂದರೆ ಝೀರೋ ಅಂತ ಕೊಟ್ಟರೆ ನಮಗೆ ಈ ಥರ ಬಂದ್ಬಿಡುತ್ತೆ ಸೊ ಆ ಥರ ನೀವೇನೋ ಓಕೆ ಅಂತ ಕೊಟ್ಟರೆ ಆ ರೀತಿ ಪೇ ಸೆಟ್ ಹಾಕ್ಬಿಡುತ್ತೆ ಸೊ ನೀವು ನೆಕ್ಸ್ಟು ಇನ್ ಕೇಸ್ ಪ್ರಿಂಟ್ ಹಾಕಬೇಕು ಅಂದರೆ ಪ್ರಿಂಟ್ ಮೇಲೆ ಹೋಗಿ ಯಾವುದು ನಿಮ್ದು ಪ್ರಿಂಟರ್ ಇರುತ್ತೋ ಆ ಪ್ರಿಂಟರ್ ಸೆಲೆಕ್ಟ್ ಮಾಡ್ತೀರಾ ಎಷ್ಟು ಕಾಪೀಸ್ ಬೇಕು ಅಷ್ಟು ಕಾಪಿ ಅಂದರೆ ಒನ್ ಕಾಪಿ ಬೇಕಾದ್ರೆ ಒನ್ ಕಾಪಿ ಅಂತ ಕೊಡ್ತೀರಾ ಎರಡು ಕಾಪಿ ಬೇಕಾದ್ರೆ ಎರಡು ಕಾಪಿ ಅಂತ ಕೊಡ್ತೀರ ಪ್ರಿಂಟ್ ಅಂತ ಕೊಟ್ಬಿಡ್ತೀರಾ ಆವಾಗ ಫುಲ್ ಪ್ರಿಂಟ್ ಆಗಿಬಿಡುತ್ತೆ ನೀವು ಟೈಪ್ ಮಾಡಿದ್ದೆಲ್ಲ ಪ್ರಿಂಟ್ ಆಗಿಬಿಡುತ್ತೆ ಸೊ ಆ ರೀತಿ ನೀವು ಯೂಸ್ ಮಾಡ್ಕೊಬೋದು ನೆಕ್ಸ್ಟ್ ಬಂದ್ಬಿಟ್ಟು ಎಕ್ಸಿಟ್ ಅಂತ ಬರುತ್ತೆ ಎಕ್ಸಿಟ್ ಅಂದರೆ ಏನು ಅಂದರೆ ನೋಟ್ಪ್ಯಾಡಿಂದ ಎಕ್ಸಿಟ್ ಆಗಿಬಿಡುತ್ತೆ ಈಗ ಎಕ್ಸಿಟ್ ಅಂತ ಕೊಟ್ಟರೆ ಎಕ್ಸಿಟ್ ಕ್ಲೋಸ್ ಆಗಿಬಿಡುತ್ತೆ ಸೊ ಈ ರೀತಿ ನಾವು ನೋಟ್ಪ್ಯಾಡನ್ನ ಫೈಲ್ ಮೆನ್ಯೂನ ನೋಡ್ಕೊಂಡ್ವಿ ನೆಕ್ಸ್ಟ್ ಪ್ಯಾಡಲ್ಲಿ ನೆಕ್ಸ್ಟ್ ಮೆನ್ಯೂನ ನೋಡ್ಕೊಳೋಣ